ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ ನಾವು ಈ ರೀತಿ ಬಿರಿಯಾನಿಯನ್ನು ಮನೆಯಲ್ಲೇ ಮಾಡಿದರೆ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ ನಾನಿಲ್ಲಿ ಎರಡು ಗ್ಲಾಸಿನಷ್ಟು ಬಾಸುಮತಿ ಅಕ್ಕಿ ಅಂತ ಕೊಂಡಿದ್ದೇನೆ ಎರಡು ಗ್ಲಾಸ್ ಅಂದರೆ ಅರ್ಧ ಕೆ ಜಿಯಷ್ಟು ಉಂಟು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಇಪ್ಪತ್ತು ನಿಮಿಷ ನೆನೆಸಿಡಬೇಕು ಅರ್ಧ ಕೆ ಜಿ ಅಕ್ಕಿಗೆ ಏಳು ಮೊಟ್ಟೆ ತಗೊಂಡಿದ್ದೇನೆ ಮೊಟ್ಟೆ ಏಳಿಗಿಂತ ಜಾಸ್ತಿ ಕೂಡ ಹಾಕ್ಬೋದು ಈಗ ಎಲ್ಲ ಮೊಟ್ಟೆಯನ್ನು ಫೋರ್ಕಿಂದ ಹೀಗೆ ಚುಚ್ಚಿಡುವ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪೌಡರ್ ಸ್ವಲ್ಪ ಖಾರದ ಹುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡುವ ಇದನ್ನು ಕೂಡ ಒಂದು ಅರ್ಧ ಗಂಟೆ ಹೀಗೆ ನೀಡುವ ಈಗ ಒಂದು ಪಾತ್ರೆಗೆ ಎರಡು ಲೀಟರ್ನಷ್ಟು ನೀರು ಹಾಕಿ ಇದನ್ನೀಗ ಕುದೀಲಿಕ್ಕಿಡುವ ನೀರು ಚೆನ್ನಾಗಿ ಕುದಿಲಿ ನೀರು ಚೆನ್ನಾಗಿ ಕುದಿದ ನಂತರ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ನಷ್ಟು ತುಪ್ಪ ನೆನೆಸಿಟ್ಟ ಅಕ್ಕಿಯನ್ನು ತೊಳೆದು ಹಾಕ್ತಿದ್ದೇನೆ ಈಗ ಇದನ್ನೊಮ್ಮೆ ತಿರುಗಿಸಿ ಇದನ್ನೀಗ ಬೇಲಿಕ್ಕೆ ಇಡುವ ಇದು ಮುಕ್ಕಲು ವಶಿ ಬೆಂದರೆ ಸಾಕು ಈಗ ನೋಡಿ ಇದು ಮುಕ್ಕಲು ವಶಿ ಬೆಂದಿದೆ ಈಗ ಇದನ್ನು ಸೋಸಿ ತೆಗೆದಿಡುವ ಈಗೊಂದು ಕಡೆಯನ್ನು ಬಿಸಿಗಿಟ್ಟು ಇದಕ್ಕೀಗ ಎರಡು ಸೌಟಿನಷ್ಟು ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಇಲ್ಲಿ ನಾನೊಂದು ಮೂರು ನೀರುಳ್ಳಿಯನ್ನು ಉದ್ದೆಗೆ ಕಟ್ ಮಾಡಿ ಇಟ್ಟಿದ್ದೇನೆ ಇದರಲ್ಲಿ ಎರಡು ನೀರುಳ್ಳಿಯನ್ನು ಫ್ರೈ ಮಾಡುವ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ ನೀರುಳ್ಳಿಯ ನಂದು ಐದು ನಿಮಿಷ ಆದರೂ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಷ್ಟು ಫ್ರೈ ಆಗಬೇಕು ಇಷ್ಟು ಕಲರ್ ಬಂದರೆ ಸಾಕು ಈಗ ಇದನ್ನು ತೆಗೀವ ಈಗ ಅದೇ ಎಣ್ಣೆಗೆ ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಮೊಟ್ಟೆಯನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ತೆಗಿತಿದ್ದೇನೆ ಈಗ ಅದೇ ಎಣ್ಣೆಗೆ ಒಂದು ಬಿರಿಯಾನಿ ಎಲೆ ಚಕ್ಕೆ ಸ್ಟಾರ್ ಹೂವು ಏಲಕ್ಕಿ ಲವಂಗ ಹಾಕ್ತಿದ್ದೇನೆ ಈಗನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಕಸ್ತೂರಿ ಮೇತಿ ಹಾಕ್ತಿದ್ದೇನೆ ಕಸ್ತೂರಿ ಮೇತಿ ಆಪ್ಷನಲ್ ಇದ್ದರೆ ಹಾಕಿ ಕಸ್ತೂರಿ ಮೇತಿ ಹಾಕಿದರೆ ಬಿರಿಯಾನಿ ಒಳ್ಳೆ ಪರಿಮಳ ಬರ್ತದೆ ಈಗ ಇದಕ್ಕೆ ಒಂದು ನೀರುಳ್ಳನ್ನು ಹಾಕಿ ಫ್ರೈ ಮಾಡುವ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವವರೆಗೆ ಇದಕ್ಕೆ ಎರಡು ಟೊಮೆಟೊವನ್ನು ಹಾಕುವ ಟೊಮೆಟೊವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಮುಚ್ಚಿಡಬೇಕು ಒಂದು ಎರಡು ನಿಮಿಷ ಮುಚ್ಚಿಟ್ಟರೆ ಸಾಕು ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು ಈಗ ಇದಕ್ಕೆ ಗ್ಯಾಸನ್ನು ಸ್ಲೋ ಇಟ್ಟು ಅರಶಿನ ಪೌಡರ್ ಸ್ವಲ್ಪ ಖಾರದ ಪೌಡರ್ ಗರಂ ಮಸಾಲ ಅರ್ಧ ಸ್ಪೂನ್ ಎರಡು ಸ್ಪೂನ್ನಷ್ಟು ಬಿರಿಯಾನಿ ಪೌಡರ್ ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ ಈಗ ಇದಕ್ಕೆ ಎರಡು ಕಾಯಿ ಮೆಣಸು ಹಾಕ್ತಿದ್ದೇನೆ ಕಾಯಿ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿ ಎರಡರಿಂದ ಮೂರು ಸ್ಪೂನು ಮೊಸರು ಹಾಕ್ತಿದ್ದೇನೆ ಇದು ಮೊಸರನ್ನು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ತಿದ್ದೇನೆ ಡೈರೆಕ್ಟಾಗಿ ಕೂಡ ಮೊಸರು ಹಾಕ್ಬೋದು ಡೈರೆಕ್ಟಾಗಿ ಮೊಸರು ಹಾಕೋದಾದರೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಆದ ನಂತರ ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡುವ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕುವ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿ ಇದು ಚೆನ್ನಾಗಿ ಕುದಿದ ನಂತರ ಇದರಲ್ಲಿ ಈಗ ಅರ್ಧ ಮಸಾಲೆಯನ್ನು ಒಂದು ಬೌಲಲ್ಲಿ ತೆಗೆದಿಡುವ ಈಗ ಇದಕ್ಕೆ ಮೊಟ್ಟೆಯನ್ನು ಹಾಕ್ತಿದ್ದೇನೆ ಇದರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕ್ತಿದ್ದೇನೆ ಹೀಗೆದರ ಮೇಲೆ ಬೇಯಿಸಿಟ್ಟ ಅನ್ನವನ್ನು ಹಾಕುವ ಅನ್ನ ಹಾಕಿದ ನಂತರ ಈಗ ಇದರ ಮೇಲೆ ಆಗ ತೆಗೆದಿಟ್ಟ ಮಸಾಲೆಯನ್ನು ಹಾಕ್ತಿದ್ದೇನೆ ಮಸಾಲೆಯನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈಗ ಇದಕ್ಕೆ ಮೊಟ್ಟೆಯನ್ನು ಹಾಕ್ತಿದ್ದೇನೆ ಮೊಟ್ಟೆ ಹಾಕಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕ್ತಿದ್ದೇನೆ ಇದು ಎರಡು ಲೇಯರ್ ಹೀಗೆ ಹಾಕಿ ಈಗ ಇದರ ಮೇಲೆ ಇನ್ನೊಮ್ಮೆ ಅನ್ನ ಹಾಕ್ತಿದ್ದೇನೆ ಅನ್ನವನ್ನು ಹಾಕಿದ ನಂತರ ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿಟ್ಟ ನೀರುಳ್ಳಿಯನ್ನು ಹಾಕುವ ನೀರುಳ್ಳಿಯನ್ನು ಹಾಕಿದ ನಂತರ ಈಗ ಇದಕ್ಕೆ ಒಂದು ಸ್ಪೂನ್ ನೀರಿಗೆ ಸ್ವಲ್ಪ ಅರಶಿಣವನ್ನು ಮಿಕ್ಸ್ ಮಾಡಿ ಇದರ ಮೇಲೆ ಹಾಕ್ತಿದ್ದೇನೆ ಫುಡ್ ಕಲರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಈಗ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ತುಪ್ಪ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಇದನ್ನು ಬಿಸಿ ಮಾಡಬೇಕು ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಈಗ ಬಿರಿಯಾನಿ ರೆಡಿ ಆಗಿದೆ ಇದನ್ನ ಈಗ ಸರ್ವ್ ಮಾಡ್ತಿದ್ದೇನೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು